ಇವತ್ತು ನಾವು ಪಿಯೂಷ್ ಗೋಯಲ್ ಅವ್ರನ್ನ ಮತ್ತು ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿಯಾಗಿದ್ವಿ. ಪಿಯೂಷ್ ಗೋಯಲ್ ಅವ್ರಿಗೆ ನಮ್ಮಲ್ಲಿ ಪೆಂಡಿಂಗ್ ಇರುವಂಥ ಟೆಕ್ಸ್ಟೈಲ್ ಪಾರ್ಕ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಎರಡು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮಲ್ಲಿ ನಾವು ಪ್ರಪೋಸಲನ್ನು ಕಳಿಸಿದ್ದೇವೆ. ಅದನ್ನು ಆದಷ್ಟು ಬೇಗನೆ ಮಾಡಿಕೊಡೋದಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ. ಒಂದು ಗುಲ್ಬರ್ಗಾ, ಇನ್ನೊಂದು ಬಿಜಾಪುರ, ಇವೆರಡಕ್ಕೂ ಕೂಡ ನಮ್ಮ ಪ್ರಪೋಸಲ್ ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿದೆ. ಮತ್ತು ಕಳೆದ ಬಾರಿ ಕೆಲವು ಕ್ಲಾರಿಫಿಕೇಷನ್ ಕಳಿಸಿದ್ರು ಅವರು, ಆ ಕ್ಲಾರಿಫಿಕೇಷನ್ ಕೂಡ ನಾವು ಉತ್ತರ ಕೊಟ್ಟಿದ್ದೇವೆ. ಮತ್ತು ಕೆಲವು ಕನ್ಸೆಷನ್ಸ್ ಕೇಳ್ತಾ ಇದ್ದಾರೆ, ಆ ಕನ್ಸೆಷನ್ಗೂ ಕೂಡ ನಾವು ಇನ್ ಪ್ರಿನ್ಸಿಪಲ್ ಆಗಿ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಇವೆರಡು ವಿಚಾರಗಳಿಂದ ಅವರು ಪೆಂಡಿಂಗ್ ಇಟ್ಟಿದ್ದರು, ಈಗ ಅವೆರಡೂ ಬಂದಿದ್ದರಿಂದ ಆದಷ್ಟು ಬೇಗನೆ ನಮಗೆ ಎರಡು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ನಾವು ಪಿಯೂಷ್ ಗೋಯಲ್ ಅವ್ರಿಗೆ ಮಾಡಿದ್ದೇವೆ. ಎರಡನೇದಾಗಿ ನಾವು ಭೂಪೇಂದ್ರ ಯಾದವ್ ಅವ್ರ ಹತ್ರ ಎರಡು ವೈಲ್ಡ್ ಲೈಫ್ ಸೆಂಚುರಿಯ ಬಫರ್ ಝೋನ್ ಬಗ್ಗೆ ನಾವು ಕ್ಲಿಯರೆನ್ಸ್ ಎಲ್ಲ ಕೇಳಿದ್ದೇವೆ. ಒಂದು ಭೀಮ್ಗಡ್ ವೈಲ್ಡ್ ಲೈಫ್ ಸೆಂಚುರಿ, ಇನ್ನೊಂದು ಯಾವುದದು ಕೊಟ್ಕೊಡಿ, ಇದು ಪೂರ್ಣ ಹೆಸರೇನಿದೆ ಅದು, ಆ ಎರಡೂ ವೈಲ್ಡ್ ಲೈಫ್ ಸೆಂಚುರಿಗಳ ಕ್ಲಿಯರೆನ್ಸನ್ನು ನಾವು ಕೇಳಿದ್ದೇವೆ, ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇವತ್ತು ಸಾಯಂಕಾಲ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗ್ತದೆ. ಅಲ್ಲಿ ಬೇರೇನು ವಿಚಾರ ಇಲ್ಲ, ಎರಡೇ ಎರಡು ವಿಚಾರ. ಒಂದು ಸಂಗೊಳ್ಳಿ ರಾಯಣ್ಣ ಮಿಲಿಟ್ರಿ ಸ್ಕೂಲ್ ಈಗಾಗಲೇ ಅಡ್ಮಿಷನ್ ಆಗಿ ಪ್ರಾರಂಭ ಆಗಿದೆ, ಅದರ ಅಧಿಕೃತವಾದ ಉದ್ಘಾಟನೆ ಆಗಬೇಕು, ಅದಕ್ಕಾಗಿ ಆಮಂತ್ರಣ ಕೊಡುವಂಥದ್ದು ಒಂದು. ಎರಡನೇದು ಬೆಳಗಾಂನಲ್ಲಿ ಬೆಳಗಾಂ ಸಿಟಿಗೆ ಹೊಂದ್ಕೊಂಡಿರುವಂಥ 600 ಎಕರೆ, ಅದು ಇವತ್ತಿಗೂ ಕೂಡ ಕರ್ನಾಟಕ ರೆವಿನ್ಯೂ ಇದ್ದರೂ ಕೂಡ ಮಿಲಿಟ್ರಿಯವರ ಒಂದು ವಶದಲ್ಲಿದೆ, ಡಿಫೆನ್ಸ್ ವಶದಲ್ಲಿದೆ, ಅದನ್ನು ಬಿಟ್ಕೊಡಬೇಕು. 600 ಎಕರೆಯಲ್ಲಿ ನಾವು ಬೆಳಗಾಂನಲ್ಲಿ ಒಂದು ಐ ಟಿ ಪಾರ್ಕ್ ಮಾಡುವಂಥ ಉದ್ದೇಶ ಇದೆ. ಈಗಾಗಲೇ ಅದನ್ನು ರಿಟರ್ನ್ ಮನಿ ಕೊಟ್ಟಿದೆ, ಮತ್ತೊಮ್ಮೆ ಫಾಲೋಅಪ್ ಮಾಡೋಕ್ಕೆ ಸಲಕ್ಕೆ ನಾವು ಭೇಟಿಯಾಗಿದೆ. ಸರ್, ಈಗ ಕರ್ನಾಟಕದಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ, ನಿನ್ನೆ ರಾತ್ರಿ ಕೆಲವು ಅವೆಲ್ಲದಕ್ಕೂ ಅಲ್ಲೇ ಕರ್ನಾಟಕದಲ್ಲಿ ಉತ್ತರ ಕೊಡ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ